ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ನಾಡಿ ಮಿಡಿತದ ದಾರಿ. ಬರೆದವರು ಶಿವಾನಂದ ಕುಬ್ಸದ ಮುಧೋಳ. ಇವರ ವೈದ್ಯ ಲೋಕದ ಅನುಭವದ ಕಥನಗಳು. ಇವತ್ತಿನ ಅಂಕಣದ ಬರಹದ ಶಿರೋನಾಮೆ ಆಪದ್ ಬಾಂಧವನನ್ನು ನೆನೆಯುತ್ತ. ಆಪದ್ ಬಾಂಧವನನ್ನು ನೆನೆಯುತ್ತ ಚೆಟ್ಟೆಪ್ಪ ವಡ್ಡರ್ ಬದಲಾಯಿಸಿದ್ದ. ಹೀಗೆ ಸುಮಾರು 10 ವರ್ಷದ ಹಿಂದೆ ಒಂದು ದಿನ ಬಾಗಲಕೋಟೆ ಜಿಲ್ಲೆಯ ಬೇಸಿಗೆಯ ಸುಡು ಬಿಸಿಲಿನ ನಡುಮಧ್ಯಾಹ್ನ ತನ್ನ ಚೇಂಬರಿನ ಬಾಗಿಲಲ್ಲಿ ನಿಂತು ನಮ್ಮ ಆಸ್ಪತ್ರೆಯ ಹುಡುಗ ಕೂಗುತ್ತಿದ್ದ. ಆಸ್ಪತ್ರೆಯ ನಿರೀಕ್ಷಣಾ ಕಕ್ಷೆಯಲ್ಲಿ ಕುಳಿತ ರೋಗಿಗಳು ಒಂದೇ ಕೂಗಿಗೆ ಓಗೊಡುವುದಿಲ್ಲ. ತಮ್ಮ ತಮ್ಮಲ್ಲೇ ದೊಡ್ಡ ದನಿಯಲ್ಲಿ ಮಾತಾಡುತ್ತಲೋ ಒಬ್ಬರಿನೊಬ್ಬರ ಕಷ್ಟ ಸುಖ ಕೇಳುತ್ತಲೋ ಕುಳಿತು ಬಿಟ್ಟಿರುತ್ತಾರೆ. ತಮ್ಮ ರೋಗಗಳಿಗೆ ಪರಿಹಾರದ ಜೊತೆಗೆ ಬೇರೆ ಹಳ್ಳಿಗಳ ಕತೆ ಕೇಳುವ ಸೌಭಾಗ್ಯ. ಅಲ್ಲದೆ ನಮ್ಮಂತ ಆಸ್ಪತ್ರೆಗಳಲ್ಲಿ ಶಾಂತಿಯಿಂದ ಕುಳಿತು ನಮ್ಮ ಸರತಿ ಬಂದಾಗ ಒಳಬಂದು ತೋರಿಸಿಕೊಳ್ಳುವವರು ಕಡಿಮೆ. ಏನಿದ್ದರೂ ಅವಸರ, ಧಾವಂತ, ಜೊತೆಗೆ ಗೌಜು, ಗದ್ದಲ, ಶಿಸ್ತಿನ ಕೊರತೆ ಎಂದು ಕಾಣುತ್ತದೆ. ಇಂತಹದರಲ್ಲಿ ದಿನಾಲು ಬರುವ ನೂರಾರು ರೋಗಿಗಳನ್ನು ನೋಡಿ ಪರೀಕ್ಷಿಸಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರ 10 ಪ್ರಶ್ನೆಗಳಿಗೆ ಉತ್ತರಿಸಿ ಔಷಧಗಳನ್ನು ಬರೆದುಕೊಟ್ಟು ಅವರನ್ನು ಸಮಾಧಾನಿಸುವುದರಲ್ಲಿ ಸಾಕಾಗುತ್ತದೆ. ಕಷ್ಟ ಸುಖಗಳನ್ನು ವಿಚಾರಿಸದೆ ಬರೀ ರೋಗ ಪರೀಕ್ಷಿಸಿ ಔಷಧಿ ಮಾಡಿಕೊಟ್ರೆ ಡಾಕ್ಟ್ರೀಗ ಮೊದಲನಂಗ ಹಂಗ ಇಲ್ಲಪ್ಪ, ಹಂಗಿಲ್ಲ ಬಿಡಪ್ಪ, ನಿಷ್ಕಾಳಜಿ ಮಾಡ್ತಾನ ಅನ್ನುವ ಮಾತುಗಳನ್ನು ತೇಲಿ ಬಿಡುತ್ತಾರೆ. ಈ ವಿಷಯದಲ್ಲಿ ಪೇಟೆಯಲ್ಲಿರುವ ವೈದ್ಯರು ಪರಮಸುಖಿಗಳು ಎನಿಸುತ್ತದೆ. ಅಲ್ಲಿ ಬರುವ ಬಹಳಷ್ಟು ರೋಗಿಗಳು ಶಿಸ್ತಿನಿಂದ ಶಾಂತರಾಗಿ ಕುಳಿತು ತಮ್ಮ ಸರದಿ ಬಂದಾಗ ಮೇ ಕಮಿನ್ ಎನ್ನುತ್ತಾ ಒಳಬಂದು ಹೇಳಿದ್ದನ್ನೆಲ್ಲ ಬೇಗನೆ ಅರ್ಥೈಸಿಕೊಂಡು ತಮ್ಮ ರೋಗವಾಯಿತು, ಉಪಚಾರವಾಯಿತು ಎಂಬಂತೆ ಜಾಗ ಖಾಲಿ ಮಾಡುತ್ತಾರೆ. ಹೆಚ್ಚೆಂದರೆ ಗೂಗಲ್ನಲ್ಲಿ ನೋಡಿದ ಒಂದೆರಡು ಪ್ರಶ್ನೆಗಳನ್ನು ಎಸೆದು ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿ ಅದಕ್ಕೆ ಉತ್ತರ ಪಡೆದು ಖುಷಿಪಟ್ಟು ಹೋಗುತ್ತಾರೆ. ಏನು ಬಾರ್ಗೇನ್ ಮಾಡದ ದುಡ್ಡು ಕೊಟ್ಟು ನಮ್ಮಲ್ಲಿ ಚೌಕಾಶಿ ಮಾಡದೆ ಬಿಲ್ ಕೊಟ್ಟವರೇ ಇಲ್ಲ. ಅದು ಎಷ್ಟೊಂದು ರೂಢಿಯಾಗಿದೆ ಅಂದರೆ ಯಾರಾದರೂ ನಾವು ಹೇಳಿದಷ್ಟು ಬಿಲ್ ಕೊಟ್ಟರೆ ನಮಗೆ ಕಸಿವಿಸಿಯಾಗಿ ಅವರನ್ನು ತಿರುಗಿ ಕರೆದು ಒಂದಿಷ್ಟು ದುಡ್ಡು ವಾಪಸ್ ಕೊಟ್ಟು ಬಿಡುತ್ತೇವೆ. ಚೆಟ್ಟೆಪ್ಪ ವಡ್ದರ್ ಮತ್ತೊಮ್ಮೆ ಜೋರಾಗಿ ಕೂಗಿದಾಗ ಕರೆದಾಗ ಸುಮಾರು 65 ವಯಸ್ಸಿನ ವ್ಯಕ್ತಿಯೊಬ್ಬ ಒಳಗೆ ಬಂದ. ನೋಡಿದರೆ ಎಲ್ಲೋ ನೋಡಿದ ನೆನಪು. ಅಂದರೆ ಸುಮಾರು 80 ಕಿಲೋಮೀಟರ್ ದೂರದಿಂದ ನನಗೆ ತೋರಿಸಲೆಂದು ಬಂದಿದ್ದ. ನಾನು ಅವನನ್ನು ನೋಡದಾದಾಗಲೇ 25 ವರ್ಷಗಳಾದ್ದರಿಂದ ಬೇಗನೆ ಗುರುತು ಸಿಗಲಿಲ್ಲ. ಒಂದಿಷ್ಟು ಸಮಯದ ಮೇಲೆ ಗುರುತು ಸಿಕ್ಕಿ ಅವನ ಮನೆ ಮಕ್ಕಳು ಇತ್ಯಾದಿ ಬಗ್ಗೆ ವಿಚಾರಿಸಿ ಪರೀಕ್ಷಿಸಲು ಪ್ರಾರಂಭಿಸಿದೆ. ಅಂತಹ ಗಂಭೀರ ಕಾಯಿಲೆಗಳು ಇರದಿದ್ದರೂ ವಯಸ್ಸಿಗೆ ಅನುಸಾರವಾಗಿ ಕಾಡುವ ಕೆಮ್ಮು, ಉಬ್ಬಸ ಇತ್ಯಾದಿಗಳಿದ್ದವು. ರಕ್ತ, ಮೂತ್ರ ಇತ್ಯಾದಿಗಳನ್ನು ಪರೀಕ್ಷೆ ಮಾಡಿಸಿ ಎಕ್ಸ್ರೇ ತೆಗೆದು ಒಂದು ರೀತಿಯ ಸಂಪೂರ್ಣ ಚೆಕಪ್ಗಳನ್ನು ಮುಗಿಸಿದೆ. ಎಲ್ಲ ಮುಗಿಸಿ ಅವನಿಗಿದ್ದ ಅವಶ್ಯವಿದ್ದ ಔಷಧಿಗಳನ್ನು ತಮ್ಮ ಮೆಡಿಕಲ್ ಶಾಪಿನಿಂದಲೇ ಕೊಡಿಸಿದೆ. ಎಲ್ಲ ಕೂಡಿ ಸುಮಾರು 2000 ರೂಪಾಯಿಗಳಾದ್ದನ್ನು ಅವನು ಕೊಡಲು ಬಂದಾಗ ನಾನು ಬೇಡ ಎಂದೆ. ಅವನಿಗೆ ಅಚ್ಚರಿ. ಸಾಹೇಬ್ರ, ಬಿಲ್ ಯಾಕ ಬೇಡ ಅಂತೀರಿ? ಔಷಧಿ ಏನು ನಿಮ್ಮ ಹೊಲದಾಗ ಬೆಳಿತಾವೇನ್ರಿ ಅಂದ. ರೈತರು ಸರ್ವೆ ಸಾಮಾನ್ಯವಾಗಿ ಹೇಳುವ ಈ ಮಾತಿನ ಬಗ್ಗೆ ನಾನು ಅನೇಕ ಬಾರಿ ಚಿಂತಿಸಿದ್ದೇನೆ. ಹೊಲದಲ್ಲಿ ಬೆಳೆದರೆ ದುಡ್ಡಿಲ್ಲದೆ ಕೊಡಬಹುದು ಎಂಬ ದೊಡ್ಡ ಮನಸ್ಸು ನಮ್ಮ ರೈತರಲ್ಲಿ ಮಾತ್ರ ಸಾಧ್ಯ. ಇಲ್ಲ ಜಟ್ಟೆಪ್ಪ, ನೀ ನಮ್ಗ ಹಿಂದ ಮಾಡಿದ ಉಪಕಾರಕ್ಕ ನಾ ಬಿಡ್ತಿರೋ ಈ ಬಿಲ್ ಬಾಳ ಏನೂ ಅಲ್ಲ ಅಂದೆ. ನನಗ ನೆನಪ ಇಲ್ರಿ ಸಾಹೇಬ್ರ, ನಿಮ್ಗ ನಾ ಯಾವ ಉಪಕಾರ ಮಾಡೀನ್ರಿ ಅಂದ. ಹಳ್ಳಿಯ ಜನರ ಅತಿ ಮುಗ್ಧತೆಯಿಂದ ನನ್ನ ನೆನಪು ನನ್ನ MBBS ದಿನಗಳ ಕಡೆಗೆ ಓಡಿತು. ಆಗ ನಾನು ಹುಬ್ಬಳ್ಳಿಯ KMC ಕೊನೆಯ ವರ್ಷ MBBS ಕಲಿಯುತ್ತಿದ್ದೆ. ನಮ್ಮದು ನಡು ಮಧ್ಯಮ ವರ್ಗದ ಕುಟುಂಬ. ನಮ್ಮಪ್ಪ 100 ಎಕರೆ ಜಮೀನಿನ ಮಾಲೀಕ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಏನು ಇರದಿದ್ದರೂ ಬರಗಾಲವಂತೂ ಇದ್ದೇ ಇರುತ್ತಿತ್ತು. 1 ವರ್ಷ ಮಳೆಯಾದರೆ 3 ವರ್ಷ ಆಗುವುದೇ ಇಲ್ಲ. ಹೆಸರಿಗೆ ಜಮೀನ್ದಾರಾದ ನಮ್ಮಪ್ಪನಂಥವರಿಗೆ ಮಕ್ಕಳಿಗೆ ಶಾಲೆಗೆ ಕಲಿಸುವುದು ಅತ್ಯಂತ ಕಷ್ಟದ ಕೆಲಸ. ಹೆಸರಿಗೆ ಸಾಹುಕಾರ, ಆದರೆ ಕೈಯಲ್ಲಿ ದುಡ್ಡಿರುತ್ತಿರಲಿಲ್ಲ. ನಡು ಮಧ್ಯಮ ವರ್ಗದವರ ಕಷ್ಟವೆಂದರೆ ಬೇರೆಯವರಲ್ಲಿ ಕೆಲಸಕ್ಕೆ ಹೋದರೆ ಜನ ಮೂಗುಮುರಿಯುತ್ತಾರೆ, ಹೋಗದಿದ್ದರೆ ಸಂಸಾರ ನಡೆಸುವುದು ಕಷ್ಟವಾಗುತ್ತದೆ. ಹೀಗಾಗಿ ಖರ್ಚು ನಿಭಾಯಿಸಲಿಕ್ಕೆ ಸಾಲ ಮಾಡುವುದು, ಸಾಲಕ್ಕೆ ಬಡ್ಡಿ ಕಟ್ಟುವುದು, ಮತ್ತೆ ಈ ಸಾಲ, ಅದರ ಬಡ್ಡಿ ತೀರಿಸಲು ಇದ್ದ ಹೊಲಗಳನ್ನು ಮಾರುವುದು ಅನಿವಾರ್ಯವಾಗಿ ಬಿಡುತ್ತದೆ. ಅಂಥದ್ರಲ್ಲಿ ಕಷ್ಟಪಟ್ಟು 6 ಜನ ಮಕ್ಕಳಿಗೆ ಯಾವುದೇ ಅಡಚಣೆಯಾಗದಂತೆ ನಿಭಾಯಿಸಿದ ಶಿಕ್ಷಣ ಪ್ರೇಮಿಯನ್ನು ಆತ ಗತಿಸಿದ 25 ವರ್ಷಗಳ ನಂತರವೂ ನಾವೆಲ್ಲ ನೆನೆಯುತ್ತೇವೆ. ಅಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿದ ಅಪ್ಪ ಈಗಿರಬೇಕಿತ್ತು, ಒಂದಿಷ್ಟು ಹಾಯಾಗಿ ನಮ್ಮೊಡನಿದ್ದು ಸುಖಪಡಲು ಎಂದು ಹಲವು ಬಾರಿ ಅನ್ನಿಸುತ್ತದೆ. ಆದರೆ ನಾವು ಅಂದುಕೊಂಡಿದ್ದೆಲ್ಲ ನಡೆಯುವುದಿಲ್ಲವಲ್ಲ. ನನ್ನ ವೈದ್ಯಕೀಯ ಕಲಿಕೆಯ ಮೊದಲು 3 ವರ್ಷಗಳನ್ನು ಕಷ್ಟಪಟ್ಟು ಹೇಗೋ ನಿಭಾಯಿಸಿದ ಅಪ್ಪನಿಗೆ ನಾನು ಕೊಲೆಯ ವರ್ಷಕ್ಕೆ ಬರುವುದರೊಳಗೆ ಸಾಲ ಹೆಚ್ಚಾಗಿ ಬಿಟ್ಟಿತ್ತು. ಅಲ್ಲದೆ ಈ 2 ವರ್ಷ ಭೀಕರ ಬರಗಾಲ ಬೇರೆ. ಈಗಿರುವಾಗಲೇ ಖರ್ಚಿಗೆಂದು 100 ರೂಪಾಯಿ ಕಳಿಸುವಂತೆ ನಾನು ಪತ್ರ ಬರೆದಿದ್ದೆ. ಈಗಿನವರಿಗೆ ವಿಚಿತ್ರ ಅನ್ನಿಸಬಹುದು, ಆಗ ನನ್ನ ತಿಂಗಳ ಖರ್ಚಿಗೆ ಬೇಕಾದದ್ದು ಬರೀ 100 ರೂಪಾಯಿ ಮಾತ್ರ.
ಈಗಿನ ಆಗಿನ ದಿನಗಳಲ್ಲಿ ನನ್ನ ಮೆಸ್ ಬಿಲ್ 80 ರೂಪಾಯಿ, ಉಳಿದ 20 ರೂಪಾಯಿಗಳಲ್ಲಿ ನನ್ನ ಇನ್ನುಳಿದ ಖರ್ಚು ನಿಭಾಯಿಸುತ್ತಿದ್ದೆ. ಪುಸ್ತಕ ಫೀಸು ಎಲ್ಲ ನನ್ನ ಸ್ಕಾಲರ್ಶಿಪ್ನಲ್ಲಿ ಸಾಂಗವಾಗುತ್ತಿತ್ತು. ಪ್ರತಿ ತಿಂಗಳು ನನಗಾಗಿ 100 ರೂಪಾಯಿ ಹೊಂದಿಸುವುದು ನನ್ನ ಆದ್ಯ ಕರ್ತವ್ಯವೇ ಆಗಿಬಿಟ್ಟಿತ್ತು. ಮನೆಯಲ್ಲಿ ಒಂದಿಷ್ಟು ಅಡಚಣೆ ಮಾಡಿಕೊಂಡರು ನನಗೆ ದುಡ್ಡು ಕಳಿಸುವುದನ್ನು ಅಪ್ಪ ಎಂದು ತಪ್ಪಿಸಲೇ ಇಲ್ಲ. ಕೊರತೆಯನ್ನು ಅವರು ಅನುಭವಿಸಿ ನನ್ನನ್ನು ಸುಖವಾಗಿಟ್ಟಿದ್ದರು. ಅಪ್ಪ ಊರೆಲ್ಲ ಕೇಳಿದರೂ ಅಂದು 100 ರೂಪಾಯಿ ದೊರಕಲಿಲ್ಲವಂತೆ. ಅದೇ ಕೊರಗಿನಲ್ಲಿ ಮನೆಗೆ ದಾರಿಯಲ್ಲಿ ಬರುವಾಗ ದಾರಿಯಲ್ಲಿ ಈ ವಡ್ಡರ ಚಟ್ಟಪ್ಪನ ಭೆಟ್ಟಿ. ಆ ದಿನಗಳಲ್ಲಿ ಅವನು ಹಳ್ಳಿ ಮನೆಗಳನ್ನು ಕಟ್ಟುವುದರಲ್ಲಿ ಎತ್ತಿದ ಕೈ. ಅವನು ಕೈಯಲ್ಲಿ ಚಾಣ ಸುತ್ತಿಗೆ ಹಿಡಿದು ಕಟೆಯ ತೊಡಗಿದನೆಂದರೆ ದಿನಕ್ಕೆ 8 ಮೂಲೆಗಲ್ಲುಗಳನ್ನು ಸಲೀಸಾಗಿ ಕಟೆಯಬಲ್ಲವನಾಗಿದ್ದ. ಕಷ್ಟಪಟ್ಟು ದುಡಿದು ಚಂದದ ದೃಢವಾದ ಕಟ್ಟಿದ ಕಲ್ಲಿನ ಮನೆಗಳನ್ನು ಎಬ್ಬಿಸಿ ನಿಲ್ಲಿಸಿ ಬಿಡುತ್ತಿದ್ದ. ಜೊತೆಗೆ ಒಂದಿಷ್ಟು ದುಡ್ಡನ್ನು ಮಾಡಿದ್ದ. ಅದಲ್ಲದೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವವನ ಸ್ವಭಾವವೇ ಆಗಿತ್ತು. ಯಾಕ್ರಿ ಸಾಹುಕಾರ ಮಾರಿ ಸಣ್ಣದ ಮಾಡಿರಿ ಅಂತ ಕೇಳಿದಾಗ ನಮ್ಮಪ್ಪ ವಿಷಯ ಹೇಳ್ತಾರೆ. ತಾನು ಸ್ವತಃ ಕೂಲಿಯವನಾದ ಜಟ್ಟೆಪ್ಪ ದೊಡ್ಡ ಮನಸ್ಸು ಮಾಡಿ ತಗೊಳ್ರಿ 100 ರೂಪಾಯಿ, ಏನ್ ದೊಡ್ಡದು ಎಂದು ತನ್ನ ಅಂಗಿಯ ಒಳ ಜೇಬಿನಿಂದ 100 ರೂಪಾಯಿ ತೆಗೆದು ನಮ್ಮಪ್ಪನ ಕೈಯಲ್ಲಿಟ್ಟಿದ್ದಾನೆ. ಅಪ್ಪನ ಭಾರವೇ ಇರಲಿಲ್ಲ ಎಂದು ತನ್ನ ಮಗನಿಗೆ ಇಲ್ಲ ಅಂದಿರದ ಅಪ್ಪನಿಗೆ ಈಗಲೂ ಇಲ್ಲ ಅನ್ನದಂತೆ ಮಾಡಿದ ಈ ಆಪತ್ ಬಾಂಧವನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಉಪಕಾರ ಬಹಳ ಆಯ್ತು ಜಟ್ಟಿಂಗ ಅಂದ. ಅಂದರೆ ಇರ್ಲಿ ಬಿಡ್ರಿ ಸಾಹುಕಾರ, ನಿಮ್ಮ ಮಗ ಡಾಕ್ಟರ್ ಆಗಿ ಬಂದ್ಮೇಲೆ ಒಂದು ಗುಳಿಗೆ ಕೊಟ್ರ ಸಾಕ್ರಿ ಎಲ್ಲ ತೀರ್ತೈತ್ರಿ ಅನ್ನುವ ವಿಶಾಲ ಹೃದಯದ ಮಾತನಾಡಿದ್ದ. ನಮ್ದು ಮನಿ ಆರ್ಡರ್ ಫಾರ್ಮಿನ ನಡೆದ ಈ ವಿಷಯವನ್ನು ಅಪ್ಪ ಬರೆದು ನನಗೆ ತಿಳಿದಾಗ ಜಟ್ಟಪ್ಪನ ಬಗೆಗಿನ ನನ್ನ ಮನೆಯಲ್ಲೊಂದು ಗೌರವದ ಕೃತಜ್ಞತೆಯ ಸ್ಥಾನ ಭದ್ರವಾಗಿ ಕುಳಿತು ಬಿಟ್ಟಿತ್ತು. ಇಂಥ ವಿಷಯಗಳನ್ನೆಲ್ಲ ಅಪ್ಪ ಪತ್ರ ಮುಖೇನ ಅಥವಾ ಮುಖತಃ ನನಗೆ ಆಗಾಗ ತಿಳಿಸುತ್ತಿದ್ದ. ಬಹುಶಃ ಅವುಗಳನ್ನು ನೆನಪಿನಲ್ಲಿಟ್ಟು ಸಮಯ ಬಂದಾಗ ಅವರನ್ನು ತೀರಿಸಲೆಂದೇ ಸೂಚ್ಯವಾಗಿ ಅಪ್ಪ ನನಗೆ ಇದನ್ನೆಲ್ಲ ತಿಳಿಸುತ್ತಿದ್ದನೇನೋ ಅನ್ನಿಸುತ್ತದೆ. ಅದಕ್ಕೆಂದೇ ಅನ್ನು ದುಡ್ಡು ಕೊಟ್ಟ ವ್ಯಕ್ತಿ ಇನ್ನು ನನ್ನೆದುರಿಗೆ ನಿಂತಾಗ ಅದೆಲ್ಲ ಮರುಕಳಿಸಿ ಅವನಿಗೆ ಕೃತಜ್ಞತೆ ಸಲ್ಲಿಸಲು ಸರಿಯಾದ ಅವಕಾಶ ಅನಾಯಾಸವಾಗಿ ನನ್ನ ಪಾಲಿಗೆ ಬಂದು ಬಿಟ್ಟಿತ್ತು, ನನ್ನ ಬಾಗಿಲಿಗೆ ಬಂದು ಬಿಟ್ಟಿತ್ತು. ಬಂದ ಅವಕಾಶವನ್ನು ಕಳೆದುಕೊಳ್ಳಬಾರದಲ್ಲ. ಇದೆಲ್ಲವನ್ನು ಅವನಿಗೆ ನೆನಪಿಸಿ ಆ ಕಾರಣದಿಂದ ನಿನ್ನಿಂದ ನಾನು ಬಿಲ್ ಪಡೆಯುತ್ತಿಲ್ಲ ಅಂದಾಗ, ಮಾತು ಸಾಹೇಬ್ರ, ಅವತ್ತ ನನ್ನ 10 ಎಕರೆ ರೊಕ್ಕ ಇದ್ವು. ನಿಮ್ಮ ತಂದೆಯವರು ನಮಗ ರಗಡ ಸರ್ತಿ ರೊಕ್ಕ ಕೊಟ್ಟಿದ್ರು. ಅದು ಅಲ್ದ ಆ 100 ರೂಪಾಯಿ ನಮ್ಮಿಂದ 1 ತಿಂಗಳಿಗೆ ನಿಮ್ಮ ತಂದೆಯವರು ನನಗೆ ತಿರುಗಿ ಕೊಟ್ಟಾರ್ರಿ ಅಂದ. ನಾ ಅಂದೆ, ಹಂಗಲ್ಲ ಜಟ್ಟಪ್ಪ, ಊರು ತುಂಬ ತಿರುಗಿದ್ರು ರೊಕ್ಕ ಸಿಕ್ಕಿದ್ದಿಲ್ಲ. ಆವತ್ತಿನ ದಿನ ನೀ ಕೊಟ್ಟಿರ್ಲಿಲ್ಲ ಅಂದ್ರ ನಮ್ಮಪ್ಪಗ ಬಹಳ ಕಷ್ಟ ಆಗ್ತಿತ್ತು. ಅದನ್ನ ನೀ ತಪ್ಪಿಸಿದೆಯಲ್ಲ, ಅದು ಮುಖ್ಯ ಅದ. ಈ ಆ ಕಷ್ಟ ತಪ್ಪಿಸಿದ ನಿನಗೆ ಏನ್ ಕೊಟ್ರು ಕಡಿಮೆನ? ಸಾಹೇಬ್ರ, ಎಷ್ಟ ನೆನಪ ಇಟ್ಟಿರಿ? 25 ವರ್ಷದಿಂದ ಮಾಡಿದ ಒಂದ್ ಸಣ್ಣ ಉಪಕಾರನ ಇನ್ನ ನೆನಪ ಇಟ್ಟಿರಿ? ಇಂಥ ಗುಣ ಈಗಿನ ಕಾಲದ ಮಂದಿಗೆ ಎಲ್ಲಿದೇರಿ? ನಿಮ್ಗೆ ಮುಂದ ಬಹಳ ಚಲೋ ಆಗ್ತೈತ್ರಿ ಎಂದು ನನ್ನನ್ನು ಹೊಗಳಲು ಶುರು ಮಾಡಿದಾಗ ನನಗೂ ಸ್ವಲ್ಪ ಮುಜುಗರವೆ. ಅಂದು ಅವನು 100 ರೂಪಾಯಿ ಕೊಟ್ಟಾಗ 100 ಆತನಿಗೆ ದೊಡ್ಡದಾಗಿರಲಿಲ್ಲ, ಆದರೆ ಅದು ನಿಭಾಯಿಸಿದ ಕೆಲಸ ದೊಡ್ಡದಾಗಿತ್ತು. ಇಂದು ಕೂಡ 2000 ನನಗೆ ಖಂಡಿತ ದೊಡ್ಡದಲ್ಲ, ಆದರೆ ಕೃತಜ್ಞತೆಯನ್ನು ತೋರಿಸಲು ಬಳಕೆಯಾದ ಸಂದರ್ಭ ದೊಡ್ಡದಿತ್ತು. ಅನೇಕ ನಿಮಿಷಗಳವರೆಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಇದ್ದು ಬಿಟ್ಟೆವು. ನನ್ನ ಕೈಯಲ್ಲಿ ಆತನ ಕೈಗಳು, ನನ್ನ ಕಣ್ಣುಗಳಲ್ಲಿ ಕೃತಜ್ಞತೆ, ಆತನ ಕಣ್ಣುಗಳಲ್ಲಿ ಮೆಚ್ಚುಗೆ ಗೌರವ, ಇಬ್ಬರ ಕಣ್ಣಲ್ಲೂ ವಿವರಿಸಲಾಗದ ಇನ್ನೂ ಯಾವುದೋ ಒಂದು ಭಾವದ ನೀರಿನ ತೆಳುಪರೆ. ಅನೇಕ ದಿನಗಳಿಂದ ಬಾಕಿ ಇದ್ದ ಎಂಥದ್ದೋ ಭಾರವನ್ನು ಕೆಳಗಿಳಿಸಿದ ಸ್ಥಿತಿ ಅದಾಗಿತ್ತು. ಈ ದಿನಕ್ಕಾಗಿ ನಾನು ಕಾಯುತ್ತಿದ್ದೇನೆ, ಅಥವಾ ಅಕಸ್ಮಾತ್ ಅವನು ಎದುರು ಬಂದು ನಿಂತಾಗ ಹಳೆಯದೆಲ್ಲ ಮರುಕಳಿಸಿ ಹೀಗಾಯಿತೆ ಗೊತ್ತಾಗಲಿಲ್ಲ. ಅಲ್ಲಿ ಮಾತು ಮೌನವಾಗಿತ್ತು, ಮೌನಕ್ಕೊಂದು ಮೌಲ್ಯವಿತ್ತು. ಅಲ್ಲಿ ಮಾತು ಮೌನವಾಗಿತ್ತು, ಮೌನಕ್ಕೊಂದು ಮೌಲ್ಯವಿತ್ತು. ನಮಸ್ತೆ. ಮುಂದಿನ ಭಾಗವನ್ನು ಮುಂದಿನ ಬಾರ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಬಸವಿ ಸಾಹಿತ್ಯ ಕಲಾ